ವೀಕ್ಷಕರೆ ಮಾತೃಶ್ರೀ ಟಿವಿಯ ಕ್ರೀಡಾ ಕೆಫೆಗೆ ತಮ್ಮೆಲ್ರಿಗೂ ಸ್ವಾಗತ. ನಾನು ಮಮತಾ ಗೌಡ. ಒಲಿಂಪಿಕ್ಸ್ ನಲ್ಲಿ ಚಾನುಗೆ 8ನೇ ಸ್ಥಾನ. ಒಲಿಂಪಿಕ್ಸ್ ಅರ್ಹತೆ, ಚಾನುಗೆ 8ನೇ ಸ್ಥಾನ. ಹೌದು, ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ IWF ಪ್ರಕಟಿಸಿದ ನೂತನ ಅರ್ಹತಾ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ ವೇಟ್ ಲಿಫ್ಟರ್ ಮಾಜಿ ವಿಶ್ವ ಚಾಂಪಿಯನ್ ಮೀರಾಬಾಯಿ ಚಾನು 8ನೇ ಸ್ಥಾನ ಪಡೆದಿದ್ದಾರೆ. ಗುರುವಾರ ಪ್ರಕಟಿಸಲಾದ ಹೊಸ ಪಟ್ಟಿಯಲ್ಲಿ 49 kg ವಿಭಾಗದಲ್ಲಿ ಚಾನು ಒಟ್ಟು 2,966.646 ಅಂಕಗಳನ್ನು ಸಂಪಾದಿಸಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಾನು ಅವರ ಶ್ರೇಷ್ಠ ಪ್ರದರ್ಶನ ಹೊರಹೊಮ್ಮಿತ್ತು. ಎಲ್ಲ 3 ವಿಭಾಗಗಳಲ್ಲಿ ವೈಯಕ್ತಿಕ ಶ್ರೇಷ್ಠ ಪ್ರದರ್ಶನ ನೀಡಿದ ಮಣಿಪುರದ ವೇಟ್ ಲಿಫ್ಟರ್ 200 kg ಮಾರ್ಕ್ ಮೀರಿ ನಿಂತರು. ಸ್ನಾಚ್ನಲ್ಲಿ 87 kg, ಕ್ಲೀನ್ ಹಾಗೂ ಜರ್ಕ್ನಲ್ಲಿ 114 kg ಸಹಿತ ಒಟ್ಟು 201 kg ತೂಕ ಎತ್ತಿ ಹಿಡಿದರು. ಕತರ್ ಇಂಟರ್ನ್ಯಾಷನಲ್ ಕಪ್ನಲ್ಲಿ ಚಿನ್ನ ಜಯಿಸಿದ್ದ ಚಾನು ಈ ವರ್ಷವನ್ನು ಸ್ಮರಣೀಯವಾಗಿ ಅಂತ್ಯಗೊಳಿಸಿದರು. ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲು 2018 ನವೆಂಬರ್ನಿಂದ ಏಪ್ರಿಲ್ 2020 3 ಅವಧಿಗಳಲ್ಲಿ ಕನಿಷ್ಠ 1 ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರಬೇಕು. ಒಟ್ಟಾರೆ 6 ಕೂಟಗಳಲ್ಲಿ ಭಾಗವಹಿಸಿರಬೇಕು ಎನ್ನುವ ಮಾನದಂಡವಿದೆ. ಬೆನ್ನು ನೋವಿನ ಕಾರಣ ಕೆಲ ಪ್ರಮುಖ ಸ್ಪರ್ಧೆಗಳನ್ನು ಚಾನು ತಪ್ಪಿಸಿಕೊಂಡಿದ್ದರು. ಏಪ್ರಿಲ್ನಲ್ಲಿ ಪ್ರಕಟಗೊಳ್ಳಲಿರುವ ಅಂತಿಮ ಪಟ್ಟಿಯಲ್ಲಿ ಚಾನುಗೆ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಅಂತಾರಾಷ್ಟ್ರೀಯ ಹಾಕಿಗೆ ನಿವೃತ್ತಿ ಘೋಷಿಸಿದ ಲಾಕ್ರಾ. ಹೌದು, ಭಾರತ ಮಹಿಳಾ ತಂಡದ ಡಿಫೆಂಡರ್ ಸುನೀತಾ ಲಾಕ್ರಾ ಅವರು ಅಂತಾರಾಷ್ಟ್ರೀಯ ಹಾಕಿಗೆ ವಿದಾಯ ಹೇಳುವುದಾಗಿ ಗುರುವಾರ ಪ್ರಕಟಿಸಿದರು. ಮೊಣಕಾಲಿನ ಗಾಯಕ್ಕೆ ಮತ್ತೊಂದು ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವುದರಿಂದ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. 28 ವರ್ಷದ ಸುನೀತಾ 2018 ಏಷ್ಯನ್ ಕ್ರೀಡೆಗಳಲ್ಲಿ ಬೆಳ್ಳಿಯ ಪದಕ ಗೆದ್ದುಕೊಂಡಿದ್ದ ತಂಡದಲ್ಲಿದ್ದರು. ಈ ವರ್ಷದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡದ ಭಾಗವಾಗುವ ತಮ್ಮ ಕನಸಿನ ಗಾಯದ ಸಮಸ್ಯೆ ಅಡ್ಡಿ ಉಂಟು ಮಾಡಿದೆ ಎಂದಿದ್ದಾರೆ. ಸುನೀತಾ 2008 ರಾಷ್ಟ್ರೀಯ ತಂಡದಲ್ಲಿದ್ದಾರೆ. 2018 ಅವರು ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಿದ್ದ ತಂಡಕ್ಕೆ ನಾಯಕಿಯಾಗಿದ್ದರು. 2016 ಒಲಿಂಪಿಕ್ಸ್ನಲ್ಲಿ ಆಡಿದ್ದ ತಂಡದಲ್ಲಿರಲು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಭಾರತದ 3 ದಶಕಗಳಲ್ಲಿ ಅದೇ ಮೊದಲ ಬಾರಿ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿತ್ತು. ಟೋಕಿಯೋ ಒಲಿಂಪಿಕ್ಸ್ಗೆ ಸಿದ್ಧತೆ ನಡೆಸುತ್ತಿರುವ ಭಾರತ ತಂಡದಲ್ಲಿರಬೇಕೆಂಬ ಆಸೆ ಇತ್ತು, ಆದರೆ ಮೊಣಕಾಲಿನ ಗಾಯ ನನ್ನ ಕನಸು ಭಗ್ನಗೊಳಿಸಿತ್ತು ಎಂದು ಹೇಳಿದ್ದರು. ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಂಡ ನಂತರ ದೇಶೀಯ ಟೂರ್ನಿಗಳಲ್ಲಿ ಆಡುವುದಾಗಿ ಅವರು ಹೇಳಿದ್ದಾರೆ. ಕೊಹ್ಲಿಗೆ ಎಲ್ಲಾ ಪಂದ್ಯಗಳನ್ನು ಗೆಲ್ಲುವ ಸಾಮರ್ಥ್ಯವಿದೆ ಎಂದ ಬ್ರೈನ್ ಲಾರಾ. ಹೌದು, ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಭಾರತ ICC ಟೂರ್ನಿಮೆಂಟ್ ಎಲ್ಲಾ ಪಂದ್ಯವನ್ನು ಗೆಲ್ಲಲಿದೆ ಎಂದು ವೆಸ್ಟ್ ಇಂಡೀಸ್ ಕ್ರಿಕೆಟ್ ದಿಗ್ಗಜ ಬ್ರೈನ್ ಲಾರಾ ಹೇಳಿದ್ದಾರೆ. ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ICC ಮೆಗಾ ಇವೆಂಟ್ ಗೆಲ್ಲುವ ಸಾಮರ್ಥ್ಯ ಕೊಹ್ಲಿಗೆ ಇದೆ. ಈ ಪಂದ್ಯಾವಳಿಗಳಲ್ಲಿ ಎಲ್ಲಾ ಎದುರಾಳಿಗಳ ಗುರಿ ಭಾರತವಾಗಿರುತ್ತದೆ. ಟೀಂ ಇಂಡಿಯಾವನ್ನು ಸೋಲಿಸುವ ಗುರಿಯನ್ನು ಹೊಂದಿರುತ್ತಾರೆ. ಭಾರತದ ವಿರುದ್ಧ ಪಂದ್ಯವನ್ನು ಉಳಿದ ತಂಡಗಳು ನಿರ್ಣಾಯಕವೆಂದು ಪರಿಗಣಿಸಿದ್ದಾರೆ. ಭಾರತೀಯ ತಂಡ ಅಷ್ಟು ಬಲಿಷ್ಠವಾಗಿ ಬೆಳೆದಿದೆ. ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಅತಿ ಹೆಚ್ಚು ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಉತ್ತಮ ಗುಣಮಟ್ಟ ಆಟ ಪ್ರದರ್ಶಿಸುತ್ತಿದೆ. ಟೆಸ್ಟ್ ಪಂದ್ಯಗಳಲ್ಲಿ 400 ರನ್ ಗಳಿಸಿ ಅಜೇಯ ದಾಖಲೆ ನಿರ್ಮಿಸಿರುವ ನನ್ನ ವೈಯಕ್ತಿಕ ಸಾಧನೆಯನ್ನು ಆಸಿಸ್ ಓಪನರ್ ವಾರ್ನರ್ ಅಂತೆಯೇ ಭಾರತೀಯ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಕೂಡ ಆಡಲಿದ್ದಾರೆ ಎಂದು ಹೇಳಿದ್ದಾರೆ. ಇವತ್ತಿನ ಕ್ರೀಡಾ ಕೆಫೆಯ ಸುದ್ದಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.